ಬೆಳಗುಡ್ ಗ್ರಾಮದಲ್ಲಿ ರಸ್ತೆ ಹಾಗೂ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ಅತಿವೃಷ್ಟಿಯಿಂದ ಹಾಳಾದ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವುದು ಬಿಜೆಪಿ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಶೀಘ್ರದಲ್ಲಿ ರಾಯಭಾಗ ಕ್ಷೇತ್ರದ ಹದಗೆಟ್ಟಿರುವ ರಸ್ತೆಗಳನ್ನು ದುರಸ್ತಿಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗುತ್ತದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ಬೆಳಕೂಡ್ ಗ್ರಾಮದಲ್ಲಿ ಬೆಳಕೂಡ್ ಕೆಂಚನಟ್ಟಿ ರಸ್ತೆ ಕಾಮಗಾರಿ ಹಾಗೂ ಗ್ರಾಮದ ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕೋವಿಡ್ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಸ್ವಲ್ಪ ತಡವಾಗಿತ್ತು. ಈಗ ಕೋವಿಡ್ ಸ್ವಲ್ಪ ನಿಯಂತ್ರಣದಲ್ಲಿ ಬಂದಿರುವ ಕಾರಣ ಮತ್ತೆ ಅಭಿವೃದ್ಧಿ ಕಾಮಗಾರಿ ಕ್ಷೇತ್ರದಲ್ಲಿ ನಡೆದಿದೆ ಎಂದು ಹೇಳಿದರು. ಪ್ರಸಕ್ತ ವರ್ಷದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ರಸ್ತೆಗಳು ಹದಗೆಟ್ಟು ಹೋಗಿದ್ದವು. ಇದರಿಂದ ರೈತಾಪಿ ವರ್ಗದ ಜನರಿಗೆ ಸಾಕಷ್ಟು ತೊಂದರೆಯಾಗಿತ್ತು. ಹೀಗಾಗಿ ಬೆಳಕೂಡ್ ಕೆಂಚನಟ್ಟಿ ಗ್ರಾಮದವರಿಗೆ ರಸ್ತೆ ನಿರ್ಮಿಸಲು ಸರ್ಕಾರ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ನೀಡಿದೆ. ಗ್ರಾಮದ ಪ್ರೌಢಶಾಲೆಗೆ 1 ಕೋಟಿ ಕೊಡಬೇಕೆಂದು ಮನವಿ ಮಾಡಿದಾಗ ಕೂಡಲೇ ಸ್ಪಂದಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕೊಠಡಿ ಮಂಜೂರಾಗಿದೆ ಎಂದರು. ಬೆಳಕೂಡು ಗ್ರಾಮದಲ್ಲಿ ಅತಿವೃಷ್ಟಿ ನೇರಹಾಳಿ ಅನುದಾನದೊಳಗೆ ಬೆಳಕೂಡು ಗ್ರಾಮದಿಂದ ಕೆಂಚನಟ್ಟಿ ರಸ್ತೆ ಮೇಲೆ 1 ಕೋಟಿ ರೂಪಾಯಿ ವಿಶೇಷ ಅನುದಾನದ ರಸ್ತೆ ಭೂಮಿ ಪೂಜಾ ಕಾರ್ಯಕ್ರಮ. ಈಗಾಗಲೇ ಹೈಸ್ಕೂಲ್ ಕಟ್ಟಡದ 1 ಕೋಣೆಯ 15 ಲಕ್ಷ ರೂಪಾಯಿ ಅನುದಾನದೊಳಗೆ ಈಗಾಗಲೇ ಭೂಮಿ ಪೂಜೆಯನ್ನು ಎಲ್ಲರೂ ಕೂಡಿಕೊಂಡು ನೆರವೇರಿಸಿದೆವು. ಈಗ ರಸ್ತೆಯ ಭೂಮಿ ಪೂಜೆಯನ್ನು ಎಲ್ಲರೂ ಕೂಡಿಕೊಂಡು ಮಾಡಿದೆವು ಈ ಕಾರ್ಯಕ್ರಮದಲ್ಲಿ. ಅದಕ್ಕೆ ಮೊಟ್ಟ ಮೊದಲು ನಿಮ್ಮೆಲ್ಲರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮೊದಲು ಹೇಳಿ ಅದಕ್ಕೆ ಈ ಗ್ರಾಮದ ಹಿರಿಯರು ಈ ರಸ್ತೆ ಭಾಳ ಕೆಟ್ಟಿದ್ದರಿಂದ ಭಾಳ ಬೇಡಿಕೆ ಇತ್ತು. ಅದಕ್ಕೆ ಅವರ ಹಿರಿಯರ ಒಂದು ಬೇಡಿಕೆ ಅವರ ಆಶೀರ್ವಾದದಿಂದ ಈ ವಿಶೇಷ ಅನುದಾನ ತಂದು ಈಗ ಭೂಮಿ ಪೂಜೆ ನೆರವೇರಿಸಿದೆವು. ಗುತ್ತಿಗೆದಾರಾದಂಥ ಜಮಾದಾರ್ ಅವರು ಕೆಲವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಅವ್ರಿಗೆ ಕೊಟ್ಟಿದ್ದೆವು. ಅದಕ್ಕೆ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಪೂರ್ತಿ ಮುಗಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡಿಕೊಂಡ. ಮತ್ತು ಈ ಶಾಲಾ ಹೈಸ್ಕೂಲ್ ಕಟ್ಟಡ ಕೂಡ ಆದಷ್ಟು ಬೇಗನೆ ಮುಗಿಸಿ ಅದಕ್ಕೆ ಲೋಕೋಪಯೋಗಿ ಇಂಜಿನಿಯರು ಆದಷ್ಟು ಅಲ್ಲಿ ಮುತುವರ್ಜಿ ವಹಿಸಿ ಮುಂದೆ ನಿಂತ ಒಳ್ಳೆಯ ಕಟ್ಟಡನ ಮಾಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಅವ್ರಿಗೂ ಕೂಡ ಹಾಕಿ ಮಾತನ್ನು ಹೇಳಿ ಗುರುಬಳಗಕ್ಕೂ ಕೂಡ ಮುಂದೆ ನಿಂತು ಒಳ್ಳೆಯ ಕಾಮಗಾರಿ ಮಾಡಿಸ್ಕೊಡಿತ ಅವ್ರಿಗೂ ವಿನಂತಿಯನ್ನು ಮಾಡಿಕೊಂಡ. ಇಲ್ಲಿ ಕೂಡಿದಂಥ ಎಲ್ಲ ಹಿರಿಯರಿಗೂ ಯುವಕ ಮಿತ್ರರು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರಿಗೆ ನಮಸ್ಕರಿಸಿ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ವಿಜಯ್ ಕೋಟಿವಾಲೆ, ನಿಂಗಪ್ಪ ಕುರುಬರ್, ಮಹಾಂತೇಶ್ ಯಶವಂತಗೌಡ್, ಚಂದ್ರಶೇಖರ್ ಅರಭಾವಿ, ಮಹಾದೇವ್ ಕಿವುಡ್, ಬಂಡಾ ಚೌಹಾನ್, ಲೋಕೋಪಯೋಗಿ ಇಲಾಖೆ ಸಹಾಯಕ ಅಭಿಯಂತ ಬಿಬಿ ಬೆಡ್ಕೆಹಾಳ್, ಗುತ್ತಿಗೆದಾರ ಗುಲಾಬ್ ಜಮಾದಾರ್ ಮುಂತಾದವರು ಉಪಸ್ಥಿತರಿದ್ದರು.